ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ತನ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ. ಶ್ರೀಕೃಷ್ಣ ಪರಮಾತ್ಮ ತಪಸ್ಸಿಗೆ, ತಪಸ್ವಿಗಳಿಗೆ, ಯತಿಗಳಿಗೆ, ಬ್ರಾಹ್ಮಣರಿಗೆ ಅತ್ಯುನ್ನತ ಮಹತ್ವವನ್ನು ಕೊಡುತ್ತಾನೆ. ಅವನು ಬ್ರಾಹ್ಮಣ ಪ್ರಿಯ. ಇದಕ್ಕೆ ನಿದರ್ಶನವೆಂಬಂತೆ ಒಂದು ಕತೆ. ಬಹು ಹಿಂದೆ ದ್ವಾರಕಾನಗರಕ್ಕೆ ದುರ್ವಾಸ ಮಹಾಮುನಿಗಳು ಆಗಮಿಸುತ್ತಾರೆ. ಇದನ್ನು ತಿಳಿದ ಶ್ರೀಕೃಷ್ಣ ಪರಮಾತ್ಮ ತನ್ನ ಪತ್ನಿ ರುಕ್ಮಿಣಿ ಜೊತೆಗೂಡಿ ಅವರನ್ನು ತಮ್ಮ ಮನೆಗೆ ಔತಣಕ್ಕೆ ಆಹ್ವಾನಿಸುತ್ತಾರೆ. ದುರ್ವಾಸ ಮಹಾಮುನಿಗಳು ಔತಣಕ್ಕೆ ಬಂದರೂ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣೀ ದೇವಿಯನ್ನು ಪರೀಕ್ಷಿಸುತ್ತಾರೆ. ತಮಗೆ ಕೊಟ್ಟ ಔತಣವನ್ನು ಸ್ವೀಕರಿಸದೆ ಅದರಲ್ಲಿ ಸ್ವಲ್ಪವನ್ನೇ ಸ್ವೀಕರಿಸಿ ಉಳಿದನ್ನು ರುಕ್ಮಿಣೀ ದೇವಿಗೆ ಹಚ್ಚು ಎಂದು ಕೂಡ ಹೇಳುತ್ತಾರೆ. ಹೀಗೆ ಪರೀಕ್ಷೆ ಮಾಡುತ್ತಾರೆ. ಆದರೂ ಶ್ರೀಕೃಷ್ಣ ಪರಮಾತ್ಮ ತಾಳ್ಮೆ ಕೆಡದೆ ಹಾಗೇ ಮಾಡಿ ಗುರುವನ್ನು ಗೌರವವನ್ನು ಎತ್ತಿ ಹಿಡಿಯುತ್ತಾರೆ. ಅದಾದ ಮೇಲೆ ದುರ್ವಾಸ ಮಹಾಮುನಿಗಳು ತನ್ನನ್ನು ದ್ವಾರಕಾನಗರದಲ್ಲಿ ಕರೆದುಕೊಂಡು ಹೋಗು, ಹಾಗೆ ರುಕ್ಮಿಣೀ ದೇವಿ ನನ್ನ ಸಾರಥಿಯಾಗಿ ಎಳೆದುಕೊಂಡು ಹೋಗಲಿ ಎಂದು ಆಜ್ಞಾಪಿಸುತ್ತಾರೆ. ಹಾಗೆ ಎಂದು ನಡೆದಾಗ ತುಸ ದೂರದಲ್ಲಿ ರುಕ್ಮಿಣೀ ದೇವಿ ಬೀಳುತ್ತಾರೆ. ಇದೆಲ್ಲ ಆದರೂ ಶ್ರೀಕೃಷ್ಣ ಪರಮಾತ್ಮ ತಾಳ್ಮೆ ಕೆಡದೆ ಗುರುವಿನ ಗೌರವವನ್ನು ಎತ್ತಿ ಹಿಡಿಯುತ್ತಾರೆ. ಹೀಗೆ ಕೃಷ್ಣ ಪರಮಾತ್ಮ ರುಕ್ಮಿಣೀ ದೇವಿ ದುರ್ವಾಸ ಮಹಾಮುನಿಗಳನ್ನು ಸತ್ಕರಿಸಿ ಬ್ರಾಹ್ಮಣ ಬ್ರಾಹ್ಮಣತ್ವ ಸಜ್ಜನತ್ವ ತಪಸ್ವಿಗಳಿಗೆ ಮರ್ಯಾದೆಯನ್ನು ನಾವು ಹೇಗೆ ಕೊಡಬೇಕು ಎಂದು ತೋರಿಸಿಕೊಟ್ಟಿದ್ದಾರೆ. ಹರೇ ಶ್ರೀನಿವಾಸ.